ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಕೆ ಎಸ್ ಮರ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಈಗ ನಾವು ಅಕ್ಟೋಬರ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜಮಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು ಇಂಗ್ಲೀಷ್ನ ದಿ ಹಿಂದಿ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ ಪಿ ಎ ಬಿ ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇನೆ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಇತ್ತೀಚೆಗೆ ಭಾರತದಲ್ಲಿ ಪ್ರಾರಂಭಿಸಲಾದ ವಿಶ್ವದ ಮೊದಲ ಸರ್ಕಾರಿ ಅನುದಾನಿತ ಮಲ್ಟಿಮಾಡಲ್ ದೊಡ್ಡ ಭಾಷಾ ಮಾದರಿಯ ಉಪಕ್ರಮದ ಹೆಸರೇನು ನೋಡಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ ತ್ರೀ ಭಾರತ್ ಜನರೇಷನ್ ಅಥವಾ ಭಾರತ್ ಜನ್ ಅಂತಲೂ ಕೂಡ ಅದನ್ನ ಮೆನ್ಷನ್ ಮಾಡ್ತಾರೆ ನೋಡಿ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸರ್ಕಾರಿ ಮಲ್ಟಿ ಮಲ್ಟಿಮಾಡಲ್ ದೊಡ್ಡ ಭಾಷಾ ಮಾದರಿಯಾಗಿದೆ ನೋಡಿ ಗವರ್ನಮೆನ್ನ ಗಮನಿಸಿ ಮಲ್ಟಿ ಮಾಡಲ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡಲ್ ಇನಿಷಿಯೇಟಿವ್ ಅಂತ ಕರಿತೀವಿ ಸೊ ಇದು ವಿಶ್ವದ ಮೊಟ್ಟ ಮೊದಲ ಸೊ ಭಾರತ್ ಜನರೇಷನ್ ಅಂತ ಕರೀತಾರೆ ಸೊ ಇಲ್ಲಿ ಗಮನಿಸಬಹುದು ಇಲ್ಲಿ ನೋಡಿ ಭಾರತ್ ಜನರೇಷನ್ ವರ್ಲ್ಡ್ಸ್ ಫಸ್ಟ್ ಗವರ್ನಮೆಂಟ್ ಫೌಂಡೆಡ್ ಮಲ್ಟಿ ಮಾಡಲ್ ಎಲ್ ಎಲ್ ಎಮ್ ಅಂತ ಕರಿತೀವಿ ನೋಡಿ ಓಕೆ ಎಲ್ ಎಲ್ ಎಮ್ ಇನಿಷಿಯೇಟಿವ್ ಲಾಂಚ್ಡ್ ಇನ್ ಇಂಡಿಯಾ ಭಾರತದಲ್ಲಿ ಲಾಂಚ್ ಆಗಿದೆ ಇದು ವಿಶ್ವದ ಮೊಟ್ಟ ಮೊದಲ ಗವರ್ನಮೆಂಟ್ ಪೌಂಡ್ ಆಗಿರತಕ್ಕಂಥದ್ದು ಭಾರತ್ ಜನರೇಷನ್ ಅಂತ ಇದನ್ನು ಮೆನ್ಷನ್ ಮಾಡ್ತಾರೆ ಹೆಚ್ಚಿನ ಮಾಹಿತಿ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನೋಡೋಣ ಭಾರತ್ ಜನರೇಷನ್ ಎಂಬುದು ಸಾರ್ವಜನಿಕ ಸೇವಾ ವಿತರಣೆ ಮತ್ತು ನಾಗರಿಕರ ತೊಡಗಿಸಿಕೊಳ್ಳುವಿಕೆಯನ್ನು ಹೆಚ್ಚಿಸಲು ಪ್ರಾರಂಭಿಸಲಾದ ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಪ್ರವರ್ತಕ ಉಪಕ್ರಮವಾಗಿದೆ ಹಾಗಾದರೆ ಇಲ್ಲಿ ನೀವು ಗಮನಿಸಬಹುದು ಭಾರತ್ ಜನರೇಷನ್ ಎಂಬುದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿದೆ ಅಂದರೆ ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿದೆ ಸೊ ಇದು ಸಾರ್ವಜನಿಕ ಸೇವಾ ವಿತರಣೆಯಾಗಿರ್ಬೋದು ನಾಗರಿಕರ ಹೆಚ್ಚಿನ ಒಳಗೊಳ್ಳುವಿಕೆಯನ್ನು ಇದು ಪ್ರೇರೇಪಿಸುವ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು ಭಾರತ್ ಜನರೇಷನ್ ಮುಖ್ಯವಾಗಿ ಭಾಷೆ ಮಾತು ಕಂಪ್ಯೂಟರ್ ದೃಷ್ಟಿಯಲ್ಲಿ ಮೂಲಭೂತ ಮಾದರಿಗಳ ಸೂಟನ್ನು ಅಭಿವೃದ್ಧಿಪಡಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ ಈ ಉಪಕ್ರಮವು ಭಾರತದ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಭಾಷಾ ವೈವಿಧ್ಯತೆಯನ್ನು ಬೆಂಬಲಿಸುವ ಉತ್ಪಾದಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವ್ಯವಸ್ಥೆಗಳನ್ನು ರಚಿಸುವ ಗುರಿಯನ್ನು ಹೊಂದಿದೆ ಇದನ್ನು ಐ ಐ ಟಿ ಬಾಂಬೆ ನೋಡಿ ನೇತೃತ್ವ ವಹಿಸಿದೆ ಗಮನಿಸಿ ಐ ಐ ಟಿ ಬಾಂಬೆ ಇದನ್ನು ತಯಾರು ಮಾಡಿರ್ತಕ್ಕಂಥದ್ದು ಇದರ ನೇತೃತ್ವವನ್ನು ವಹಿಸಿರ್ತಕ್ಕಂಥದ್ದು ಹಲವಾರು ಪ್ರಮುಖ ಶೈಕ್ಷಣಿಕ ಸಂಸ್ಥೆಗಳ ಸಹಯೋಗವನ್ನು ಇದು ಒಳಗೊಂಡಿದೆ ನೆಕ್ಸ್ಟ್ ನಾವು ಎರಡನೇ ಕ್ವೆಶನ್ ನೋಡೋಣ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಕ್ವೆಶನ್ ಇದು ಭೌತಶಾಸ್ತ್ರ ಕಂಪ್ಯೂಟರ್ ವಿಜ್ಞಾನ ಮತ್ತು ವಸ್ತು ವಿಜ್ಞಾನದಂತಹ ಕ್ಷೇತ್ರಗಳಾದ್ಯಂತ ಅಂತರಶಿಸ್ತಿಯ ಸಹಯೋಗ ನೋಡಿ ಅಂತರಶಿಸ್ತಿಯ ಸಹಯೋಗದ ಮೇಲೆ ಕೇಂದ್ರೀಕರಿಸಲು ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ನೋಡಿ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಅಂತ ಕರೀತಾರೆ ಸೊ ಈ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಏನಿದೆ ಸೊ ಪ್ರಾರಂಭಿಸಿದ ವೇದಿಕೆಯ ಹೆಸರೇನು ಅಥವಾ ಆ ಇನಿಷಿಯೇಟಿವ್ ಅಥವಾ ಆ ಫ್ಲಾಟ್ಫಾರ್ಮ್ನ ಹೆಸರೇನು ಅಂತ ಕೇಳಿದರೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಒನ್ ಥೆಮೆಟಿಕ್ ಹಬ್ಸ್ ಅಂತ ಕರಿತೀವಿ ಅಂದರೆ ಟೀ ಹಬ್ಸ್ ಅಂತ ಕರೀತಾರೆ ಥೆಮೆಟಿಕ್ ಹಬ್ಸ್ ಎಂಬತಕ್ಕಂಥ ಒಂದು ವೇದಿಕೆ ಅಥವಾ ಆ ಫ್ಲ್ಯಾಟ್ಫಾರ್ಮನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು ಇದರ ಉದ್ದೇಶ ಶಿಸ್ತಿಯ ಸಹಯೋಗವನ್ನು ಕಾಯ್ದುಕೊಳ್ಳುವುದಾಗಿದೆ ಹೆಚ್ಚಿನ ಮಾಹಿತಿ ನೋಡೋಣ ನೋಡಿ ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡಿದೆ ಸೊ ಪಿ ಎ ಬಿ ನ್ಯೂಸ್ ಪೇಪರ್ನ ಮಾಹಿತಿಯಾಗಿದೆ ಪಿ ಎ ಬಿ ಯಾವುದೇ ಮಾಹಿತಿಯಾಗಿದ್ದರೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗಮನಿಸಿ ಯೂನಿಯನ್ ಮಿನಿಸ್ಟರ್ ಆಗಿರತಕ್ಕಂಥ ಡಾಕ್ಟರ್ ಜಿತೇಂದ್ರ ಸಿಂಗ್ ನೋಡಿ ಅನೌನ್ಸ್ಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಥಿಮೆಟಿಕ್ ಹಬ್ಸ್ ಆ್ಯಂಡ್ ಟೆಕ್ನಿಕಲ್ ಗ್ರೂಪ್ಸ್ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಅಂತ ಕರಿತೀವಿ ನೋಡಿ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಎನ್ ಕ್ಯೂ ಎಮ್ ಅಂತ ಕರಿತೀವಿ ಈ ಮಿಷನ್ ಲಾಂಚ್ ಮಾಡಿರ್ತಕ್ಕಂಥದ್ದು ಥೆಮೆಟಿಕ್ ಹಬ್ಸ್ ಅಥವಾ ಟಿ ಹಬ್ಸ್ ಅಂತಲೂ ಕೂಡ ಇದನ್ನು ಕರೀತಾರೆ ಸೊ ನಾವು ಮೇಲೆ ನೋಡಿದಂತೆ ಇದನ್ನು ಕೂಡ ಪಿ ಎ ಬಿ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು ಗಮನಿಸಬಹುದು ಸೊ ಭಾರತ್ ಜನರೇಷನ್ ಎಂಬುದು ವರ್ಲ್ಡ್ ಫಸ್ಟ್ ಗವರ್ನಮೆಂಟ್ ಫೌಂಡೆಡ್ ಮಲ್ಟಿ ಮಾಡಲ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡಲ್ ಲಾಂಚ್ ಸೊ ಎರಡು ಇವುಗಳನ್ನು ಇತ್ತೀಚೆಗೆ ಕೇಂದ್ರ ಸರ್ಕಾರ ಲಾಂಚ್ ಮಾಡಿದೆ ಓಕೆ ಹಾಗಾದರೆ ಈ ನ್ಯಾಷನಲ್ ಕ್ವಾಂಟಮ್ ಮಿಷನ್ನ ಈ ಒಂದು ಪ್ರಮುಖ ಉದ್ದೇಶವೇನಿದೆ ಅಂತ ನಾವು ಡೀಟೇಲ್ಸ್ ತಿಳ್ಕೊಳಣ ನೋಡಿ ಎನ್ ಕ್ಯೂ ಎಮ್ಗಾಗಿ ಪ್ರಮುಖ ಹೆಜ್ಜೆಯಾಗಿ ನೋಡಿ ಆ ಥಿಮ್ಯಾಟಿಕ್ ಹಬ್ಗಳನ್ನು ಸ್ಥಾಪಿಸಲು ಆಯ್ದ ಪ್ರಧಾನ ಸಂಸ್ಥೆಗಳನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನದ ಕೇಂದ್ರ ರಾಜ್ಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ವಾಸ್ತವ ಉಪಸ್ಥಿತಿಯಲ್ಲಿ ಘೋಷಿಸಿದರು ಕ್ವಾಂಟಮ್ ಸಂಶೋಧನೆ ಮತ್ತು ಆವಿಷ್ಕಾರವನ್ನು ಉತ್ತೇಜಿಸಲು ಮೀಸಲಾಗಿರುವ ಈ ಕೇಂದ್ರಗಳು ಜಾಗತಿಕ ಕ್ವಾಂಟಮ್ ತಂತ್ರಜ್ಞಾನ ಕ್ರಾಂತಿಯಲ್ಲಿ ಭಾರತವನ್ನು ಮುಂಚೂಣಿಯಲ್ಲಿ ಇರಿಸಲು ಸಹಾಯ ಮಾಡುತ್ತವೆ ಅತ್ಯಾಧುನಿಕ ವೈಜ್ಞಾನಿಕ ಗಡಿಗಳಲ್ಲಿ ದೇಶ ನಾಯಕತ್ವವನ್ನು ಬಲಪಡಿಸುತ್ತದೆ ಅದು ಸೊ ಈ ಹಬ್ಗಳು ಸಂಶೋಧನೆ ಮತ್ತು ನಾವೀನ್ಯತೆಗಳಲ್ಲಿ ಮುಂಚೂಣಿಯಲ್ಲಿರುತ್ತವೆ ಕ್ವಾಂಟಮ್ ಕಂಪ್ಯೂಟಿಂಗ್ ಸಂವಹನ ಸೆನ್ಸಿಂಗ್ ಮತ್ತು ವಸ್ತುಗಳಲ್ಲಿರ ಭಾರತದ ನಾಯಕತ್ವಕ್ಕೆ ವೇದಿಕೆಯನ್ನು ಹೊಂದಿರುತ್ತವೆ ಸೊ ಎಂದು ಟಿ ಹಬ್ಗಳನ್ನು ಘೋಷಿಸುವಾಗ ಡಾಕ್ಟರ್ ಜಿತೇಂದ್ರ ಸಿಂಗ್ ಈ ಮಾಹಿತಿಯನ್ನು ವ್ಯಕ್ತಪಡಿಸಿದ್ದಾರೆ ನೆಕ್ಸ್ಟ್ ನಾವು ಮೂರನೇ ಕ್ವಶನ್ ನೋಡೋಣ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಅಂದರೆ ಡಿ ಒ ಎಸ್ ಜಿ ಇ ಮತ್ತು ನಾಲ್ಸಾ ಅಂದರೆ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ನೋಡಿ ಅನನುಕೂಲಕರ ಸಮುದಾಯಗಳು ಅನಾನುಕೂಲಕರ ಸಮುದಾಯಗಳು ಅಂತ ಅಂದರೆ ಹಿಂದುಳಿದಂತಹ ಸಮುದಾಯಗಳಂದರೆ ಒ ಬಿ ಸಿ ಆಗಿರ್ಬೋದು ಎಸ್ ಟಿ ಎಸ್ ಸಿ ಆಗಿರ್ಬೋದು ಇತರೆ ಅಲ್ಪಸಂಖ್ಯಾತರ ಅಂದರೆ ಹಿಂದುಳಿದ ಸಮುದಾಯಗಳೇನಿದ್ದಾವೆ ಸೊ ಅವುಗಳನ್ನು ಅನಾನುಕೂಲಕರ ಸಮುದಾಯಗಳು ಅಂತ ಕರೀತಾರೆ ಸೊ ಈ ಸಮುದಾಯಗಳಲ್ಲಿ ಜಾಗೃತಿಯನ್ನು ಮೂಡಿಸಲು ಮತ್ತು ಕಾನೂನು ಬೆಂಬಲದ ಮೂಲಕ ಸಬಲೀಕರಣಗೊಳಿಸಲು ಆರಂಭಿಸಿದ ಉಪಕ್ರಮದ ಹೆಸರೇನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವೆಶನ್ ಸ್ನೇಹಿತರೆ ಅದು ಯಾಕಂದರೆ ಇದನ್ನು ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಜೊತೆಗೆ ರಾಷ್ಟ್ರೀಯ ಕಾನೂನಿನ ಅತ್ಯುನ್ನತ ಒಂದು ಪ್ರಾಧಿಕಾರವಾಗಿರತಕ್ಕಂಥ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನಾಲ್ಸಾ ಅಂತ ಕರಿತೀವಿ ಈ ನಾಲ್ಸಾ ಜಂಟಿಯಾಗಿ ಅಬಿಲಿ ಹೌದು ಇದನ್ನು ಅಭಿವೃದ್ಧಿಪಡಿಸಿವೆ ಹಾಗಾದರೆ ಇದರ ಹೆಸರೇನು ಅಂತ ಕೇಳ್ತಾರೆ ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಾರ್ ಒನ್ ಪಾಯಿಂಟ್ ಜೀರೋ ಉಪಕ್ರಮ ಸೊ ಇನಿಶಿಯೇಟಿವ್ ಸಾರ್ ಒನ್ ಪಾಯಿಂಟ್ ಜೀರೋ ಅಂತ ಕರಿತೀವಿ ಸೊ ಇದನ್ನು ಕೂಡ ಪಿ ಐ ಬಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ ಹಾಗಾದರೆ ಯಾವ ಒಂದು ಕೇಂದ್ರ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಲಾಂಚ್ ಮಾಡಿದೆ ಅಂತ ಕೇಳ್ತಾರೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಲಾಂಚ್ ಮಾಡಿರ್ತಕ್ಕಂಥ ಸಚಿವಾಲಯ ಡೀಟೇಲ್ಸನ್ನು ಗಮನಿಸಬಹುದು ನೋಡಿ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ತಿಳುವಳಿಕೆ ಪತ್ರ ಅಂತ ಕರಿತೀವಿ ಅದರ ಅರ್ಥ ಸೊ ಸೈನ್ಡ್ ಬಿಟ್ವೀನ್ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಆ್ಯಂಡ್ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ನಾಲ್ಸಾ ಫಾರ್ ಅವರ್ನೆಸ್ ಜನರೇಷನ್ ಆನ್ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ನೋಡಿ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ಗಳು ಕೇಂದ್ರ ಸರ್ಕಾರದ ಸಾಮಾಜಿಕ ಒಂದು ಸಬಲೀಕರಣದ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅವೇರ್ನೆಸ್ಸನ್ನು ಮೂಡಿಸುವ ಉದ್ದೇಶದಿಂದಾಗಿ ಸೊ ಇಲ್ಲಿ ಗಮನಿಸಬಹುದು ಇನಿಷಿಯೇಟಿವ್ನ ಹೆಸರು ಗಮನಿಸಿ ಸಾರ್ತಿ ಒನ್ ಪಾಯಿಂಟ್ ಜೀರೋ ಇನಿಷಿಯೇಟಿವ್ ಲಾಂಚ್ ಆಗಿದೆ ಸೊ ಈ ತರಹದ ಕ್ವೆಶನ್ಗಳು ಇಂಪಾರ್ಟೆಂಟ್ ಆಗುತ್ತೆ ಹಾಗಾದರೆ ಈ ಒಂದು ಸಾರ್ತಿ ಒನ್ ಪಾಯಿಂಟ್ ಜೀರೋ ಇನಿಶಿಯೇಟಿವ್ನ ಉದ್ದೇಶವೇನು ಈ ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಣ್ಣ ಓಕೆ ನೋಡಿ ಸಾಮಾಜಿಕ ನ್ಯಾಯ ಸಬಲೀಕರಣ ಇಲಾಖೆ ಮತ್ತು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರವು ಪರಿಶಿಷ್ಟ ಜಾತಿಗಳು ಸಿಗಳು ಲಿಂಗಾಯತರು ಮತ್ತು ಅಲೆಮಾರಿ ಬುಡಕಟ್ಟುಗಳಂತಹ ಹಿಂದುಳಿದ ಸಮುದಾಯಗಳು ಓಕೆ ಸೊ ಇವುಗಳನ್ನು ಸಬಲೀಕರಣಗೊಳಿಸಲು ಸಾರ್ತಿ ಒನ್ ಪಾಯಿಂಟ್ ಜೀರೋನ ಪ್ರಾರಂಭಿಸಿತು ಇಲ್ಲಿ ಗಮನಿಸಬಹುದು ಕ್ಯಾಸ್ಟ್ಗಳು ಯಾವ್ಯಾವ ಮೆನ್ಷನ್ ಮಾಡಿದ್ದಾರೆ ಎಂಬುದು ಕೂಡ ಇಂಪೋರ್ಡೆಂಟ್ ಆಗುತ್ತೆ ನೆನಪಿರಲಿ ಸಾರ್ತಿ ಒನ್ ಪಾಯಿಂಟ್ ಜೀರೋ ಪರಿಶಿಷ್ಟ ಜಾತಿಗಳು ಲಿಂಗಾಯತರು ಮತ್ತು ಅಲೆಮಾರಿ ಬುಡಕಟ್ಟುಗಳಂತಹ ಹಿಂದುಳಿದ ಸಮುದಾಯಗಳು ಓಕೆ ಮೆನ್ಷನ್ ಮಾಡಿದ್ದಾರೆ ಇಂಥ ಕ್ಯಾಶ್ಟು ಅಂತ ಸೊ ಈ ಸಮುದಾಯಗಳನ್ನು ಸಬಲೀಕರಣಗೊಳಿಸಲು ಸಾರ್ತಿ ಒನ್ ಪಾಯಿಂಟ್ ಒನ್ ಪಾಯಿಂಟ್ ಜೀರೋ ಅನ್ನು ಪ್ರಾರಂಭಿಸಿತು ಈ ಉಪಕ್ರಮವು ಜಾಗೃತಿ ಮೂಡಿಸಲು ಮತ್ತು ಸಾಮಾಜಿಕ ಕ ಕಲ್ಯಾಣ ಯೋಜನೆಗಳಿಗೆ ಪರಿಣಾಮಕಾರಿ ಪ್ರವೇಶವನ್ನು ಉತ್ತೇಜಿಸಲು ಕಾನೂನು ಬೆಂಬಲವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ನೋಡಿಲಿ ಸಾಮಾಜಿಕ ನ್ಯಾಯವನ್ನು ಮುನ್ನಡೆಸಲು ಕಾರ್ಯಾಂಗ ಮತ್ತು ನ್ಯಾಯಾಂಗದ ನಡುವಿನ ಸಹಯೋಗವನ್ನು ಇದು ಸುಗಮಗೊಳಿಸುತ್ತದೆ ಸಾವಿರದ ಒಂಬೈನೂರ ಎಂಬತ್ತೇಳರ ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ ಅಡಿಯಲ್ಲಿ ಸ್ಥಾಪಿಸಲಾದ ನಾಲ್ಸಾ ಅರ್ಹ ವ್ಯಕ್ತಿಗಳಿಗೆ ಉಚಿತ ಕಾನೂನು ಸೇವೆಗಳನ್ನು ಒದಗಿಸುತ್ತದೆ ಮತ್ತು ಲೋಕ ಅದಾಲತ್ಗಳನ್ನು ಕೂಡ ಆಯೋಜಿಸುತ್ತದೆ ಓಕೆ ನೆಕ್ಸ್ಟ್ ನಾವು ನಾಲ್ಕನೇ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ಭಾರತದಲ್ಲಿ ಕ್ರೂಸ್ ಪ್ರವಾಸೋದ್ಯಮವನ್ನು ಹೆಚ್ಚಿಸಲು ಬಂದರು ಹಡಗು ಮತ್ತು ಜಲಮಾರ್ಗಗಳ ಕೇಂದ್ರ ಸಚಿವರು ಇತ್ತೀಚೆಗೆ ಪ್ರಾರಂಭಿಸಿದ ಮಿಷನ್ನ ಹೆಸರೇನು ನೋಡಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಫೋರ್ ಸರಿಯಾಗಿದೆ ಕ್ರೂಸ್ ಭಾರತ್ ಮಿಷನ್ ಅಂತ ಕರೀತಾರೆ ಇದನ್ನು ಸಿ ಬಿ ಎಮ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಕ್ರೂಸ್ ಭಾರತ್ ಮಿಷನ್ ಸೊ ಇತ್ತೀಚಿಗೆ ಯೂನಿಯನ್ ಮಿನಿಸ್ಟರ್ ಆಫ್ ಫೋಡ್ಸ್ ಸಿಪ್ಪಿಂಗ್ ಆ್ಯಂಡ್ ವಾಟರ್ ವೇಸ್ ಲಾಂಚ್ ಮಾಡಿರ್ತಕ್ಕಂಥದ್ದು ನೋಡಿ ಗಮನಿಸಿ ಯೂನಿಯನ್ ಮಿನಿಸ್ಟರ್ ಆಫ್ ಫೋಡ್ಸ್ ಸಿಪ್ಪಿಂಗ್ ಆ್ಯಂಡ್ ವಾಟರ್ ವೇಸ್ ಲಾಂಚ್ಡ್ ಕ್ರೂಸ್ ಭಾರತ್ ಮಿಷನ್ ಸೊ ಕ್ರೂಸ್ ಭಾರತ್ ಮಿಷನ್ ಇಡೀ ಭಾರತದಾದ್ಯಂತ ಲಾಂಚ್ ಆಗಿರತಕ್ಕಂಥ ಮಿಷನ್ ಆಗಿದೆ ಸೊ ಏನಿದೆ ಡೀಟೇಲ್ಸನ್ನು ನೋಡಿ ಕೇಂದ್ರ ಸಚಿವರಾಗಿರತಕ್ಕಂಥ ಶ್ರೀ ಸರ್ಬಾನಂದ್ ಸೋನೋವಾಲ್ ಅವರು ಭಾರತದಲ್ಲಿ ಕ್ರೂಸ್ ಪ್ರವಾಸೋದ್ಯಮವನ್ನು ಹೆಚ್ಚಿಸಲು ಕ್ರೂಸ್ ಭಾರತ್ ಮಿಷನನ್ನು ಪ್ರಾರಂಭಿಸಿದರು ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಐದು ಮಿಲಿಯನ್ ಪ್ರಯಾಣಿಕರನ್ನು ಗುರಿಯಾಗಿಟ್ಟುಕೊಂಡು ಐದು ವರ್ಷಗಳಲ್ಲಿ ಕ್ರೂಸ್ ಪ್ರಯಾಣಿಕರ ದಟ್ಟಣೆಯನ್ನು ದ್ವಿಗುಣಗೊಳಿಸುವ ಗುರಿಯನ್ನು ಈ ಮಿಷನ್ ಹೊಂದಿದೆ ಇದು ಭಾರತದಲ್ಲಿ ಪರಿಷ್ಕೃತ ಕ್ರೂಸ್ ವಲಯದಲ್ಲಿ ನಾಲ್ಕು ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ ವಿಭಿನ್ನ ಕ್ರೂಸ್ ವಿಭಾಗಗಳನ್ನು ಕೇಂದ್ರೀಕರಿಸುವ ಮೂರು ಹಂತಗಳಲ್ಲಿ ಮಿಷನ್ ರಚನೆಯಾಗಿದೆ ನೆಕ್ಸ್ಟ್ ನಾವು ಐದನೇ ಕ್ವಶನ್ ನೋಡೋಣ ಇತ್ತೀಚೆಗೆ ಭಾರತೀಯ ಸೇನೆಯು ನಡೆಸಿದ ಆರ್ಮಿ ಸ್ಪೋರ್ಟ್ಸ್ ಕಾನ್ಕ್ಲೇವ್ನ ಪ್ರಾಥಮಿಕ ಗುರಿ ಏನು ನೋಡಿ ಆರ್ಮಿ ಸ್ಪೋರ್ಟ್ಸ್ ಕಾನ್ಕ್ಲೇವ್ ಇತ್ತೀಚೆಗೆ ಭಾರತೀಯ ಸೇನೆ ಅಥವಾ ಇಂಡಿಯನ್ ಆರ್ಮಿ ನಡೆಸಿರತಕ್ಕಂಥ ಒಂದು ವೇದಿಕೆಯಾಗಿದೆ ಹಾಗಾದರೆ ಈ ವೇದಿಕೆಯ ಉದ್ದೇಶವೇನು ಅಂತ ಕೇಳ್ತಾರೆ ಸೊ ನಾಲ್ಕು ಆಪ್ಷನ್ಗಳನ್ನು ಗಮನಿಸಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಟು ಸ್ನೇಹಿತರೆ ನೋಡಿ ಈ ವಿಶಿಷ್ಟವಾಗಿರತಕ್ಕಂಥ ಒಂದು ವೇದಿಕೆಯಾಗಿದೆ ಕಾರಣ ಏನಂದರೆ ಎರಡು ಸಾವಿರದ ಮೂವತ್ತಾರರ ಒಲಂಪಿಕ್ಸ್ ಏನಿದೆ ಆ ಒಲಂಪಿಕ್ಸ್ನಲ್ಲಿ ಭಾರತದ ಅತಿ ಹೆಚ್ಚಿನ ಪದಕ ಆತಿಥ್ಯಕ್ಕಾಗಿ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಒಂದು ವೇದಿಕೆಯಾಗಿದೆ ಅಂದರೆ ಆತಿಥ್ಯಕ್ಕಾಗಿ ಏನೇನು ಪ್ರಯತ್ನವನ್ನು ಮಾಡಬೇಕು ಎಂಬತಕ್ಕಂಥದ್ದು ಈ ವೇದಿಕೆಯ ಮಾಹಿತಿಯಾಗಿತ್ತು ಸೊ ಅಲ್ಲಿ ವಿವಿಧ ರೀತಿಯಾಗಿರತಕ್ಕಂಥ ಆಪ್ಷನ್ಗಳನ್ನು ಕೊಡ್ಬೋದು ಸೊ ಈ ಆಪ್ಷನ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಈ ಪ್ರಮುಖವಾಗಿರತಕ್ಕಂಥ ಕಾನ್ಕ್ಲೇವ್ ಆಯೋಜನೆ ಮಾಡಿತ್ತು ಇಂಡಿಯನ್ ಆರ್ಮಿ ಕಂಡಕ್ಟ್ಸ್ ಆರ್ಮಿ ಸ್ಪೋರ್ಟ್ಸ್ ಕಾನ್ಕ್ಲೇವ್ ನೋಡಿ ಆರ್ಮಿ ಸ್ಪೋರ್ಟ್ಸ್ ಕಾನ್ಕ್ಲೇವ್ನ ಮೂಲ ಉದ್ದೇಶ ಹೈಲೈಟ್ ಮಾಡಿದ್ದಾರೆ ಪಿ ಐ ಬಿ ನ್ಯೂಸ್ ಪೇಪರಲ್ಲಿ ಓಕೆ ಏನು ಐಲೈಟ್ ಇದೆ ಆಸ್ಟಿಂಗ್ ದ ಟೂ ತೌಸಂಡ್ ಟ್ವೆ ತರ್ಟಿ ಸಿಕ್ಸ್ ಒಲಂಪಿಕ್ಸ್ ನೋಡಿ ಸೊ ಇದರ ಮೇಲೆ ಕೇಂದ್ರೀಕರಿಸಿದೆ ಆರ್ಮಿ ಫೋರ್ಟ್ಸ್ ಕಾನ್ಕ್ಲೇವ್ ಸೊ ಎಲ್ಲ ಪಾಯಿಂಟ್ಗಳು ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಭಾರತೀಯ ಸೇನೆಯು ಇಂದು ಬಹು ನಿರೀಕ್ಷಿತ ಕಾನ್ಕ್ಲೇವನ್ನು ಆಯೋಜಿಸಿದ್ದು ಭಾರತದ ಕ್ರೀಡಾ ಪರಿಸರ ವ್ಯವಸ್ಥೆಯಲ್ಲಿ ಭಾರತೀಯ ಸೇನೆಯ ಪಾತ್ರವನ್ನು ಎತ್ತಿ ತೋರಿಸುತ್ತದೆ ಭಾರತವು ಎರಡು ಸಾವಿರದ ಮೂವತ್ತಾರರ ಒಲಂಪಿಕ್ಸ್ನ ಆತಿಥ್ಯದಲ್ಲಿ ತನ್ನ ದೃಷ್ಟಿಯನ್ನು ಹೊಂದಿದ್ದು ಈ ರಾಷ್ಟ್ರೀಯ ಮಿಷನ್ಗೆ ಪ್ರಯತ್ನಗಳನ್ನು ಜೋಡಿಸಲು ಮತ್ತು ಕೊಡುಗೆ ನೀಡಲು ಆರ್ಮಿ ಸ್ಪೋರ್ಟ್ಸ್ ಕಾನ್ಕ್ಲೇವ್ ನಿರ್ಣಾಯಕ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ಭಾರತೀಯ ಸೇನೆಯ ಮಿಷನ್ ಒಲಂಪಿಕ್ಸ್ ವಿಂಗನ್ನು ಎರಡು ಸಾವಿರದ ಒಂದರಲ್ಲಿ ಸ್ಥಾಪಿಸಲಾಗಿದೆ ಭಾರತವು ಎರಡು ಸಾವಿರದ ಮೂವತ್ತಾರರ ವೇಳೆಗೆ ತನ್ನ ಒಲಂಪಿಕ್ಸ್ ಪದಕಗಳನ್ನು ಗರಿಷ್ಠಗೊಳಿಸಲು ಗುರಿಯನ್ನು ಹೊಂದಿದೆ ಓಕೆ ನೆಕ್ಸ್ಟ್ ನಾವು ಆರನೇ ಕ್ವಶನ್ ನೋಡೋಣ ಸೊ ಗಮನಿಸಿ ಆರನೇ ಕ್ವಶನ್ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಶಸ್ತ್ರ ಪಡೆಗಳ ವೈದ್ಯಕೀಯ ಸೇವೆಗಳ ನೋಡಿ ಡಿ ಜಿ ಎಫ್ ಎಮ್ ಎಸ್ ಸೊ ಇದರ ಮಹಾ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡಂತಹ ಮೊಟ್ಟ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಯನ್ನು ಇತ್ತೀಚೆಗೆ ಕೆಳಗಿನ ಯಾರು ಪಡೆದುಕೊಂಡಿದ್ದಾರೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಒನ್ ಸರ್ಜನ್ ಆಗಿರತಕ್ಕಂಥ ವೈಸ್ ಅಡ್ಮಿರಲ್ ಆರ್ತಿ ಸರೇನ್ ನೋಡಿ ಆರತಿ ಸರಿನ್ ಇತ್ತೀಚೆಗೆ ತನ್ನ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಸೊ ಮೊಟ್ಟ ಮೊದಲ ಮಹಿಳೆಯಾಗಿದ್ದಾರೆ ಯಾವ ವಲಯ ಅಂತ ಕೇಳಿದ್ರೆ ಸಶಸ್ತ್ರ ಪಡೆಗಳ ವೈದ್ಯಕೀಯ ಸೇವೆಗಳ ಮಹಾ ನಿರ್ದೇಶಕರಾಗಿರ್ತಕ್ಕಂಥ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆ ಹೆಚ್ಚಿನ ಡೀಟೇಲ್ಸ್ ಇದನ್ನು ಕೂಡ ಪಿ ಎ ಬಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ಆಲ್ರೆಡಿ ಕನ್ನಡ ನ್ಯೂಸ್ ಪೇಪರಲ್ಲೂ ಕೂಡ ಕೊಟ್ಟಿದ್ದಾರೆ ನೋಡಿ ಸರ್ಜನ್ ವೈಸ್ ಅಡ್ಮಿರಲ್ ಆಗಿರತಕ್ಕಂಥ ಆರತಿ ಸರಿನ್ ಬಿಕಮ್ಸ್ ದ ಫಸ್ಟ್ ವುಮ್ಯಾನ್ ಟು ಟೇಕ್ ಓರ್ ಆ್ಯಸ್ ಡಿ ಜಿ ಆರ್ಮ್ಡ್ ಫೋರ್ಸ್ ಮೆಡಿಕಲ್ ಸರ್ವಿಸಸ್ ಓಕೆ ಎ ಎಫ್ ಎಮ್ ಎಸ್ ಅಂತ ಕರೀತಾರೆ ಇದನ್ನು ಓಕೆ ಸೊ ಇದು ಕೂಡ ನೆನಪಿರಲಿ ನಿಮಗೆ ಓಕೆ ನೆಕ್ಸ್ಟ್ ನಾವು ಏಳನೇ ಕ್ವಶನ್ ನೋಡೋಣ ಬನ್ನಿ ಏಳನೇ ಕ್ವಶನ್ ಗಮನಿಸಿ ಭೌತಿಕ ಸಂಶೋಧನಾ ಪ್ರಯೋಗಾಲಯ ಮತ್ತು ಇಸ್ರೋದ ವಿಜ್ಞಾನಿಗಳ ಪ್ರಕಾರ ಭಾರತದ ಚಂದ್ರಯಾನ ತ್ರೀ ಮಿಷನ್ ಇಳಿದಂತಹ ಕುಳಿ ಎಷ್ಟು ಅಳೆಯದು ಮತ್ತು ಆ ಕುಳಿ ಯಾವ ಅವಧಿಯಲ್ಲಿ ರೂಪುಗೊಂಡಿತ್ತು ಎಂದು ಇತ್ತೀಚೆಗೆ ತನ್ನ ವರದಿಯನ್ನು ಭಾರತೀಯ ಇಸ್ರೋ ಬಿಡುಗಡೆ ಮಾಡಿದೆ ನೋಡಿ ಭಾರತದ ಇಸ್ರೋ ಸಂಸ್ಥೆ ಏನಿದೆ ಚಂದ್ರಯಾನ ತ್ರೀ ಮಿಷನನ್ನು ಉಡಾವಣೆ ಮಾಡಿತ್ತು ಅದು ತನ್ನ ದ್ರಕ್ಷಿಣ ಧ್ರುವದ ಮೇಲೆ ಹೋಗಿ ಇಳಿದಿತ್ತು ಸೊ ಆ ಕುಳಿಯ ಬಗ್ಗೆ ಈಗ ಹೆಚ್ಚಿನ ಮಾಹಿತಿಯನ್ನು ಹೊರಹಾಕಿರ್ತಕ್ಕಂಥದ್ದು ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ವರದಿ ಯಾಕಂದರೆ ಎಲ್ಲ ನ್ಯೂಸ್ ಪೇಪರಲ್ಲೂ ಈ ಒಂದು ಮಾಹಿತಿ ಬಂದಿದೆ ಸೊ ಈ ಒಂದು ವರದಿಯ ಪ್ರಕಾರ ಸೊ ಆಪ್ಷನನ್ನು ಗಮನಿಸಬಹುದು ನೀವು ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ ತ್ರೀ ಏನಂದರೆ ಸೊ ಆ ಕುಳಿ ಮೂರು ಪಾಯಿಂಟ್ ಎಂಬತ್ತೈದು ಶತಕೋಟಿ ವರ್ಷಗಳ ಹಿಂದಿನದು ಹಾಗಾದರೆ ಯಾವ ಯುಗಕ್ಕೆ ಸೇರಿದ್ದು ಅಂತ ಕೇಳಿದರೆ ನೆಕ್ಟೋರಿಯನ್ ಯುಗ ಅಂತ ಕರಿತೀವಿ ನೆಕ್ಟೋರಿಯನ್ ಯುಗಕ್ಕೆ ಸಂಬಂಧಪಟ್ಟಂತಹ ಅತ್ಯಂತ ಹಳೆಯ ಕುಳಿಯಾಗಿರತಕ್ಕಂಥ ತ್ರೀ ಪಾಯಿಂಟ್ ಏಯ್ಟಿ ಫೈವ್ ಶತಕೋಟಿ ವರ್ಷಗಳಷ್ಟು ಹಳೆಯದಾಗಿರತಕ್ಕಂಥ ಕುಳಿ ನೋಡಿ ಯಾವುದಾದರೂ ಒಂದು ಕುಳಿ ಕುಳಿ ಎಂದು ಕಳಿಸಿಕೊಳ್ ಕರೆಸಿಕೊಳ್ಬೇಕಾದ್ರೆ ಅದು ಮುನ್ನೂರು ಶತಕೋಟಿ ವೃಷಗಳಾಗಿರಬೇಕು ಸೊ ಹಾಗಾದರೆ ಈಗ ಈ ನೆಕ್ಟೋರಿಯನ್ ಯುಗದಕ್ಕೆ ಸಂಬಂಧಪಟ್ಟಂತಹ ಕುಳಿ ಏನಿದೆ ಅಂದರೆ ಆ ಚಂದ್ರಯನ ತ್ರೀ ಇಳಿದಂಥ ಕುಳಿ ಮೂರು ಪಾಯಿಂಟ್ ಎಂಬತ್ತೈದು ಶತಕೋಟಿ ವರ್ಷಗಳ ಹಿಂದಿನದ್ದು ಸೊ ಇದನ್ನು ನಾವು ಕುಳಿ ಅಂತ ಮೆನ್ಷನ್ ಮಾಡ್ಬೋದು ಯಾಕಂದರೆ ಒಂದು ಕುಳಿ ಕುಳಿಯಾಗಿ ನಾವು ಕರಿಬೇಕಂದ್ರೆ ಅದು ಮುನ್ನೂರು ಶತಕೋಟಿ ವರ್ಷಗಳು ಆಗಿರಬೇಕು ಆ ಕುಳಿಗೆ ಸೊ ಇದೀಗ ಮಾಹಿತಿ ಹೊರಬಂದಿದೆ ಸೊ ಎಲ್ಲ ಕನ್ನಡದ ನ್ಯೂಸ್ ಪೇಪರಲ್ಲೂ ಕೊಟ್ಟಿದ್ದರು ಮತ್ತು ಇಂಗ್ಲೀಷ್ನ ಎಲ್ಲ ನ್ಯೂಸ್ ಪೇಪರಲ್ಲೂ ಕೂಡ ಈ ಮಾಹಿತಿಯನ್ನು ಕೊಟ್ಟಿದ್ದರು ನೋಡಿ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಇಸ್ರೋ ವಿಜ್ಞಾನಿಗಳು ಭಾರತದ ಚಂದ್ರಯನ ತ್ರೀ ಮಿಷನ್ನ ಒಂದು ಪ್ರಮುಖ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಈ ಮಿಷನ್ ಇಳಿದಂತಹ ಪ್ರದೇಶ ಮೂರು ಪಾಯಿಂಟ್ ಎಂಬತ್ತೈದು ಶತಕೋಟಿ ವರ್ಷಗಳಷ್ಟು ಹಳೆಯದಾದ ಕುಳಿಯಾಗಿದೆ ಎಂದು ವರದಿ ಮಾಡಿದೆ ಈ ಕುಳಿಯು ಚಂದ್ರನ ಮೇಲ್ಮೈಯಲ್ಲಿರುವ ಅತ್ಯಂತ ಹಳೆಯ ಕುಳಿ ನೋಡಿ ಅತ್ಯಂತ ಹಳೆಯ ಕುಳಿಗಳಲ್ಲೂ ಒಂದಾಗಿದೆ ಓಕೆ ಅಹಮದಾಬಾದ್ನ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಮತ್ತು ಭೌತಿಕ ಸಂಶೋಧನಾ ಪ್ರಯೋಗಾಲಯ ಹಾಗಾದರೆ ಇಲ್ಲಿ ನೀವು ಕೇಳ್ಬೋದು ಸೊ ಅಲ್ಲಿ ಇಸ್ರೋದ ಭೌತಿಕ ಸಂಶೋಧನಾ ಪ್ರಯೋಗಾಲಯ ಎಲ್ಲೆಲ್ಲಿ ಕಂಡುಬರುತ್ತವೆ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಅಹಮದಾಬಾದ್ನಲ್ಲಿ ಒಂದು ಬ ಭೌತಿಕ ಸಂಶೋಧನಾ ಪ್ರಯೋಗಾಲಯ ಕಂಡುಬರುತ್ತದೆ ಸ್ನೇಹಿತರೆ ಸೊ ಇಲ್ಲಿ ಹೇಳಿಕೆ ರೂಪದಲ್ಲಿ ಇವ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಹಾಗಾದರೆ ಯಾವ ಒಂದು ಆ ಭೌತಿಕ ಸಂಶೋಧನಾ ಪ್ರಯೋಗಾಲಯ ಈ ಮಾಹಿತಿಯನ್ನು ರಿವೀಲ್ ಮಾಡಿದೆ ಅಂತಲೂ ಕೂಡ ಕೇಳಬಹುದು ಸೊ ಅಹಮದಾಬಾದ್ನ ಭೌತಿಕ ಸಂಶೋಧನಾ ಪ್ರಯೋಗಾಲಯ ಇದನ್ನು ರಿವೀಲ್ ಮಾಡಿದೆ ಓಕೆ ಚ ಚಂದ್ರಯಾನ ತ್ರೀ ಸ್ಪರ್ಶಿಸಿದ ಕುಳಿಯು ಸುಮಾರು ಮೂರು ಪಾಯಿಂಟ್ ಎಂಬತ್ತೈದು ಶತಕೋಟಿ ವರ್ಷಗಳ ಹಿಂದಿನ ನೆಕ್ಟೇರಿಯನ್ ಯುಗಕ್ಕಿಂತ ಯುಗದಲ್ಲಿ ರಚಿಸಲ್ಪಟ್ಟಿದೆ ಓಕೆ ಚಂದ್ರಯಾನ ತ್ರೀ ಲ್ಯಾಂಡಿಂಗ್ ಸ್ಥಳವು ಯಾವುದೇ ಹಿಂದಿನ ಬಾಹ್ಯಾಕಾಶ ನೌಕೆಗಳು ಭೇಟಿ ನೀಡದ ವಿಶಿಷ್ಟವಾದ ಭೌಗೋಳಿಕ ಪರಿಸರವನ್ನು ಹೊಂದಿದೆ ಇದು ಮಿಷನ್ ಫ್ರೆಗ್ ರೋವರ್ ತೆಗೆದ ಈ ಅಕ್ಷಾಂಶಗಳಲ್ಲಿ ಚಂದ್ರನ ಮೊದಲ ಅನ್ಸೈಟ್ ಫೋಟೋಗಳಾಗಿವೆ ನೋಡಿ ಚಂದ್ರನ ಮೊದಲ ಈವರೆಗೂ ಯಾವುದೇ ಅನ್ಸೈಟ್ ಫೋಟೋಗಳಿವೆ ಅಂದರೆ ಇದುವರೆಗೂ ಯಾವ ಒಂದು ಮಿಷನ್ ತೆಗೆದಿಲ್ಲದಂತಹ ವಿಶಿಷ್ಟವಾಗಿರತಕ್ಕಂಥ ಒಂದು ಫೋಟೋಗಳಾಗಿವೆ ಆಗಸ್ಟ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಚಂದ್ರಯಾನ ಮಿಷನ್ ಚಂದ್ರನ ದಕ್ಷಿಣ ಧ್ರುವದಲ್ಲಿ ನಿಧಾನವಾಗಿ ಎಳೆದಿತ್ತು ಚಂದ್ರನ ದಕ್ಷಿಣ ಮುಖವನ್ನು ಸ್ಪರ್ಶಿಸಿದ ಏಕೈಕ ಮಿಷನ್ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿತ್ತು ಇದಾದ ಮೂರು ದಿನಗಳ ನಂತರ ಸರ್ಕಾರವು ಲ್ಯಾಂಡಿಂಗ್ ಸ್ಪಾಟನ್ನು ಶಿವಶಕ್ತಿ ಪಾಯಿಂಟ್ ಎಂದು ಮರುನಾಮಕರಣ ಕೂಡ ಮಾಡಿತು ಓಕೆ ನೆಕ್ಸ್ಟ್ ಎಂಟನೇ ಕ್ವೆಶನ್ ನೋಡೋಣ ನೋಡಿ ಎಂಟನೇ ಕ್ವೆಶನ್ ಇಂಪಾರ್ಟೆಂಟ್ ಆಗುತ್ತೆ ಕ್ವೆಶನ್ ಇದು ಗಗನಯಾತ್ರಿಗಳಾಗಿರತಕ್ಕಂಥ ಸುನೀತಾ ವಿಲಿಯಮ್ಸ್ ಮತ್ತು ಬ್ಯಾರಿ ವಿಲ್ಮೋರ್ ಬುಚ್ ಅಂತ ಕರೀತಾರೆ ಇವರನ್ನು ಭೂಮಿಗೆ ಮರಳಿ ಕರೆತರಲು ಇತ್ತೀಚೆಗೆ ಸ್ಪೇಸೆಕ್ಸ್ ಕೆಳಗಿನ ಯಾವ ಹೆಸರಿನ ನೌಕೆಯನ್ನು ಉಡಾವಣೆ ಮಾಡಿದೆ ನೋಡಿ ಈಗ ಸುನೀತಾ ವಿಲಿಯಮ್ಸ್ ಮತ್ತು ಬ್ಯಾರಿ ವಿಲ್ಮೋರ್ ಅವರು ಯಾವ ನೌಕೆಯ ಮೂಲಕ ಯಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಿದ್ರು ಅಂತ ಕೇಳ್ತಾರೆ ಅದು ಸ್ಟಾರ್ ಲೈನರ್ ನೆನಪಿರಬೇಕು ನಿಮಗೆ ಸ್ಟಾರ್ ಲೈನರ್ ಸೊ ಸ್ಟಾರ್ ಲೈನರ್ನ ಆ ಮಿಷನ್ ಏನಿದೆ ಸೊ ಮೀಥೇನ್ ಸೋರಿಕೆಯಿಂದಾಗಿ ಅದು ತನ್ನ ಶಕ್ತಿಯನ್ನು ಕಳೆದುಕೊಳ್ತು ಭೂಮಿಗೆ ಮರಳಿ ಬರಲು ವಿಫಲವಾಯಿತು ಸೊ ಇದಾದ ನಂತರ ಸೊ ಅವರನ್ನು ಭೂಮಿಗೆ ಮರಳಿ ಕರೆತರುವ ಉದ್ದೇಶವನ್ನು ಸ್ಪೇಸೆಕ್ಸ್ಗೆ ವಹಿಸಲಾಯಿತು ಈಗ ಎಕ್ಸ್ ತನ್ನ ನೌಕೆಯನ್ನು ಉಡಾವಣೆ ಮಾಡಿದೆ ಸ್ನೇಹಿತರೆ ಸೊ ಈ ನೌಕೆ ಇದೀಗ ಸುನೀತಾ ವಿಲಿಯಮ್ಸ್ ಮತ್ತು ಬ್ಯಾರಿ ವಿಲ್ಮೋರ್ ಅವರನ್ನು ಭೂಮಿಗೆ ಕರೆತರಲಿದೆ ಸೊ ಒಂದು ವರ್ಷ ಅವಧಿ ಒಳಗಡೆ ಕರೆತರಲಿದೆ ಹಾಗಾದ್ರೆ ಆ ಮಿಷನ್ ಹೆಸರೇನು ಆಪ್ಷನ್ ಒನ್ ಸರಿಯಾಗಿದೆ ಕ್ರೀವ್ ನೈನ್ ಡ್ರ್ಯಾಗನ್ ಅಂತ ಕರಿತೀವಿ ಸೊ ಮಿಷನ್ ಕ್ರೀವ್ ನೈನ್ ಡ್ರ್ಯಾಗನ್ ಎಂಬುದು ಮಿಷನ್ ಹೆಸರಾಗಿದೆ ಸ್ಪೇಸ್ ಎಕ್ಸ್ ಇದನ್ನ ಲಾಂಚ್ ಮಾಡಿದೆ ಹಾಗಾದರೆ ಅವರು ಬಾಹ್ಯಾಕಾಶಕ್ಕೆ ಪ್ರಯಾಣ ಬೆಳೆಸಿದ ಮಿಷನ್ನು ಸ್ಟಾರ್ ಲೈನರ್ ಮಿಷನ್ ಆಗಿದೆ ಇದು ಕೂಡ ನೆನಪಿರಬೇಕು ನಿಮಗೆ ಓಕೆ ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರೂ ಹೆಚ್ಚಿನ ಮಾಹಿತಿ ನಾವು ನೋಡೋಣ ಸುನೀತಾ ನೋಡಿ ಗಗನಯಾತ್ರಿಗಳಾಗಿರತಕ್ಕಂಥ ಸುನೀತಾ ವಿಲಿಯಮ್ಸ್ ಮತ್ತು ಬ್ಯಾರಿ ವಿಲ್ಮೋರ್ ಬಿಚ್ಚು ಜೋಡಿ ಮತ್ತೆ ಗಗನಕ್ಕೆ ಹಾರಿ ಬಾಹ್ಯಾಕಾಶದ ನಿಲ್ದಾಣ ತಲುಪಿರುವುದು ಹಳೆಯ ವಿಷಯವೇ ಸೊ ಸ್ಟಾರ್ ಲೈನರ್ ನೌಕೆಯಲ್ಲಿನ ತಾಂತ್ರಿಕ ದೋಷದಿಂದಾಗಿ ಇವರಿಬ್ಬರು ಭೂಮಿಗೆ ಮರಳುವ ಪ್ರಕ್ರಿಯೆ ಹಿನ್ನಡೆಯಾಗಿದೆ ನೌಕೆಯಲ್ಲಿನ ಇಲಿಯಂ ಸೋರಿಕೆ ಸಮಸ್ಯೆ ದಿನ ದಿನೇ ಜಟಿಲವಾಗುತ್ತಿರುವುದರಿಂದ ಇವರಿಬ್ಬರ ವಾಪಸಾತಿಗೆ ಬಹುದೊಡ್ಡ ತೊಡಕಾಗಿದೆ ಇದೀಗ ಇವರನ್ನು ಕರೆತರಲು ನಾಸಾ ಮತ್ತು ಎಕ್ಸ್ ಶುಕ್ರವಾದ ಕ್ರೂ ನೈನ್ ಮಿಷನ್ ಆರಂಭಿಸಿತ್ತು ನೋಡಿ ಕ್ರೂ ನೈನ್ ಮಿಷನ್ ಓಕೆ ಸೊ ಈ ಕಾರ್ಯಾಚರಣೆಯಡಿ ಎಕ್ಸ್ನ ಡ್ರ್ಯಾಗನ್ ನೌಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಯಶಸ್ವಿಯಾಗಿ ತಲುಪಿದೆ ಸೊ ಡ್ರ್ಯಾಗನ್ ನೌಕೆ ಓಕೆ ಸುನೀತಾ ಹಾಗೂ ಬುಚ್ ಅವರನ್ನು ಈ ನೌಕೆಯ ಮುಂದಿನ ವರ್ಷ ಫೆಬ್ರವರಿ ಒಳಗೆ ಭೂಮಿಗೆ ಕರೆತರುವ ಸಾಧ್ಯತೆಗಳಿವೆ ಈ ನೌಕೆಯಲ್ಲಿ ಎರಡು ಖಾಲಿ ಆಸನಗಳನ್ನು ಸುನೀತಾ ಮತ್ತು ಬುಚ್ಗಾಗಿಯೇ ಕಾಯ್ದಿರಿಸಲಾಗಿದೆ ಸ್ನೇಹಿತರ ಓಕೆ ಸೊ ನಾವು ಈಗ ಸೊ ಈ ಡ್ರ್ಯಾಗನ್ ನೌಕೆಗೆ ಇಬ್ಬರು ಪ್ರೇರಣ ಬಳಸಿದ್ದಾರೆ ಒಟ್ಟು ನಾಲ್ಕು ಆಸನಗಳು ಸೊ ಅವರಿಬ್ಬರ ಜೊತೆ ಅವರಿಬ್ಬರು ಬ ಪ್ರಯಾಣವನ್ನು ಬಳಸಿದ್ದಾರೆ ಸೊ ಅವರಿಬ್ಬರ ಜೊತೆಗೆ ಈಗ ಸುನೀತಾ ವಿಲಿಯಂ ಮತ್ತು ಬುಚ್ಗಾಗಿ ಎತ್ತರ ಎರಡು ಆಸನಗಳಿದಾವೆ ಈಗಾಗಲೇ ಸ್ಪೇಸೆಕ್ಸ್ ಡ್ರ್ಯಾಗನ್ ನೌಕೆಯಲ್ಲಿ ನಾಸದ ನಿಕ್ ಹೆಗ್ ಮತ್ತು ರಷ್ಯಾದ ಬಾಹ್ಯಾಕಾಶ ಏಜೆನ್ಸಿಯ ಅಲೆಕ್ಸಾಂಡರ್ ಗೋರ್ಬುನೋ ನೋಡಿ ನಿಕ್ ಹೆಗ್ ಮತ್ತು ಅಲೆಕ್ಸಾಂಡರ್ ಗೋರ್ಬುನೋ ಅವರನ್ನು ಕರೆತರಲು ಇಬ್ಬರು ಪ್ರಯಾಣಿಸಿದಂಥ ವ್ಯಕ್ತಿಗಳು ಸೊ ಅವರ ಜೊತೆಗೆ ಇದೀಗ ಬುಚ್ ಮತ್ತು ಸುನೀತಾ ವಿಲಿಯಮ್ಸ್ ಭೂಮಿಗೆ ಮರಳರಿದ್ದಾರೆ ನೆಕ್ಸ್ಟ್ ನಾವು ಒಂಬತ್ತನೇ ಕ್ವಶನ್ ನೋಡೋಣ ಇತ್ತೀಚೆಗೆ ಬಿಡುಗಡೆಯಾದ ಕೇಂದ್ರ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಎಷ್ಟು ಸಂಗ್ರಹವಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಒಂದು ಪಾಯಿಂಟ್ ಎಪ್ಪತ್ತ್ಮೂರು ಲಕ್ಷ ಕೋಟಿ ರೂಪಾಯಿಗಳು ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ಗಮನಿಸಿ ಸರ್ಕಾರವು ಸೆಪ್ಟೆಂಬರ್ನಲ್ಲಿ ಸರಕು ಮತ್ತು ಸೇವಾ ತೆರಿಗೆಯಿಂದ ಒಂದು ಪಾಯಿಂಟ್ ಲಕ್ಷ ಕೋಟಿ ಸಂಗ್ರಹಿಸಿದೆ ಆದರೆ ಆಗಸ್ಟ್ನಲ್ಲಿ ಒಂದು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಕೋಟಿ ಸಂಗ್ರಹವಾಗಿತ್ತು ಸೊ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರ ಇದೇ ಸೆಪ್ಟೆಂಬರ್ ಅವಧಿಯಲ್ಲಿ ಒಂದು ಪಾಯಿಂಟ್ ಅರವತ್ತೆರಡು ಲಕ್ಷ ಕೋಟಿ ಸಂಗ್ರಹವಾಗಿತ್ತು ಜಿ ಎಸ್ ಟಿ ವಾರ್ಷಿಕ ಆದಾಯದಲ್ಲಿ ಈ ಬಾರಿ ಶೇಕಡಾ ಆರು ಪಾಯಿಂಟ್ ಐದು ಏರಿಕೆಯಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ ಐದರ ಸಾಲಿನಲ್ಲಿ ಇವರಿಗೆ ಒಟ್ಟು ಹತ್ತು ಪಾಯಿಂಟ್ ಎಂಬತ್ತೇಳು ಲಕ್ಷ ಕೋಟಿ ರೂಪಾಯಿ ಜಿ ಎಸ್ ಟಿ ಸಂಗ್ರಹವಾಗಿದೆ ನೋಡಿ ಗಮನಿಸಿ ಸರಿ ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಆಲ್ರೆಡಿ ಹತ್ತು ಪಾಯಿಂಟ್ ಎಂಬತ್ತೇಳು ಲಕ್ಷ ಕೋಟಿ ರೂಪಾಯಿ ಜಿ ಎಸ್ ಟಿ ಸಂಗ್ರಹವಾಗಿರತಕ್ಕಂಥದ್ದು ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್